ಸೊ ಬೆಂಗಳೂರಿಗೆ ಅತಿ ದೊಡ್ಡ ಶಾಕ್ ಇದು ಅದು ಬಿ ಬಿ ಕೊಟ್ಟಿದೆ ಬೆಂಗಳೂರಿನ ಎಂಬತ್ತೊಂದು ಏರಿಯಾ ಮೋಸ್ಟ್ ಡೇಂಜರಸ್ ಹಾಗಿದ್ರೆ ಎಂಬತ್ತೊಂದು ಏರಿಯಾಗಳು ಯಾವುದು ಸೊ ಹತ್ತು ದಿನದಲ್ಲಿ ಬದಲಾಗಿದೆ ಈಗ ಬೆಂಗಳೂರಿನ ಭವಿಷ್ಯ ಬೆಂಗಳೂರಿನಲ್ಲಿ ಕೊರೋನಾ ರೌದ್ರತೆ ಹೇಗಿದೆ ಅನ್ನೋದು ನಿಮ್ಗೆ ಏನಾದರೂ ಗೊತ್ತಾ ಆ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಪಬ್ಲಿಕ್ ಟಿವಿಯಲ್ಲಿ ಡೇಂಜರಸ್ ವಾರ್ಡ್ಗಳ ಪಟ್ಟಿಯನ್ನು ಬಿಡುಗಡೆಯನ್ನು ಮಾಡ್ತಾ ಇದೀವಿ ಎಂಬತ್ತೊಂದು ಡೇಂಜರ್ ವಾರ್ಡ್ಗಳ ಪಟ್ಟಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ ಒಂದು ಕಡೆಗೆ ಕಂಟೈನ್ಮೆಂಟ್ ಝೋನ್ ಬಾಫರ್ ಝೋನ್ ಅನ್ನು ಮಾಡೋಕೆ ಬಿಬಿಎಂಪಿ ಮುಂದಾಗ್ತಾ ಇದೆ ಇನ್ನೊಂದು ಕಡೆಗೆ ಡೇಂಜರಸ್ ವಾರ್ಡ್ ಗಳ ಪಟ್ಟಿಯನ್ನು ನಾವು ಕೊಡ್ತಾ ಇದೀವಿ ಹಾಗಿದ್ರೆ ಎಂಬತ್ತು ಒಂದು ವಾರ್ಡ್ಗಳಲ್ಲಿ ಐವತ್ತಕ್ಕೂ ಹೆಚ್ಚು ಕೇಸ್ಗಳು ಕಾಣಿಸಿಕೊಳ್ತಾ ಇದೆ ಯಾವ್ಯಾವುದು ಏರಿಯಾಗಳು ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತೀವಿ ಹತ್ತು ದಿನಗಳಲ್ಲಿ ಕೊರೋನಾ ಮಹಾಮಾರಿ ಸ್ಫೋಟಗೊಂಡಿದೆ ಎಂಬತ್ತೆಂಟು ಎಂಬತ್ತೊಂದು ವಾರ್ಡ್ಗಳ ಪಟ್ಟಿ ಬಿಡುಗಡೆಯನ್ನು ಬಿಬಿಎಂಪಿ ಮಾಡಿದೆ ಈ ವಾರ್ಡ್ಗೆ ಹೋಗೋ ಮುನ್ನ ಸ್ವಲ್ಪ ಹುಷಾರಾಗಿರಿ ಬರೋಬ್ಬರಿ ಎಂಬತ್ತು ಒಂದು ವಾರ್ಡ್ಗಳಲ್ಲಿ ಐವತ್ತಕ್ಕೂ ಹೆಚ್ಚು ಕೇಸ್ ಈಗ ಕಾಣಿಸಿಕೊಳ್ತಾ ಇದೆ ಹತ್ತು ದಿನಗಳಲ್ಲಿ ಕೊರೋನಾ ಮಹಾಮಾರಿ ಸ್ಫೋಟಗೊಳ್ತಾ ಇದೆ ಓಕೆ ಯಾವ್ಯಾವುದು ಅಂತ ಹೇಳ್ತಾ ಹೋಗ್ತೀವಿ ಬೆಂಗಳೂರು ದಕ್ಷಿಣ ಡೇಂಜರ್ ಏರಿಯಾ ಅದರಲ್ಲಿ ಯಾವ್ಯಾವುದು ಅಂದ್ರೆ ಸಿದ್ದಾಪುರ ಹೊಂಬೇಗೌಡ ನಗರ ಲಕ್ಕಸಂದ್ರ ಕೋರಮಂಗಲ ಇದು ದಕ್ಷಿಣದಲ್ಲಿ ಸುದ್ದಗುಂಟೆಪಾಳ್ಯ ಜಯನಗರ ಬಸವನಗುಡಿ ಹನುಮಂತ ನಗರ ಗಮನಿಸ್ಕೊಳ್ತಾ ಇದ್ರೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿರುವಂಥ ಡೇಂಜರಸ್ ಏರಿಯಾಗಳು ಯಾವ್ಯಾವುದು ಅಂತ ಅದರಲ್ಲಿ ಶ್ರೀನಗರ ಕೂಡ ಇದೆ ದೀಪಾಂಜಲಿ ನಗರ ಇದೆ ಗಿರಿನಗರ ಇದೆ ಕತ್ರಿಗುಪ್ಪೆ ಇದೆ ಇದೆಲ್ಲವೂ ಕೂಡ ಬೆಂಗಳೂರು ದಕ್ಷಿಣ ಭಾಗದ್ದು ಒಟ್ಟು ಎಂಬತ್ತ ಒಂದು ಏರಿಯಾಗಳು ವಿದ್ಯಾಪೀಠ ಗಣೇಶ ಮಂದಿರ ಕರಿಸಂದ್ರ ಯಡಿಯೂರು ಮತ್ತೊಂದಿಷ್ಟು ಪಟ್ಟಾಭಿ ರಾಮನಗರ ಅದೇ ರೀತಿಯಾಗಿ ಭೈರಸಂದ್ರ ಜಯನಗರ ಪೂರ್ವ ಮಡಿವಾಳ ಬಿ ಟಿ ಎಂ ಲೇಔಟ್ ಜೆ ಪಿ ನಗರ ಸಾರಕ್ಕಿ ಡೇಂಜರ್ ಆಗಿರುವಂಥ ಏರಿಯಾಗಳು ಶಾಕಾಂಬರಿ ನಗರ ಕುಮಾರಸ್ವಾಮಿ ಲೇಔಟ್ ಸುಂಕೇನಹಳ್ಳಿ ಇವೆಲ್ಲ ದಕ್ಷಿಣ ಭಾಗದಲ್ಲಿರುವಂಥ ಏರಿಯಾಗಳು ಇನ್ನು ವಿಶ್ವೇಶ್ವರಪುರಂ ಡೇಂಜರ್ ಏರಿಯಾ ಸೊ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವಂಥ ಡೇಂಜರ್ ಏರಿಯಾಗಳು ಯಾವ್ಯಾವುದು ಅಂತ ಈಗಷ್ಟೇ ನೋಡ್ತಾ ಇದ್ದೀರಾ ಒಟ್ಟು ಎಂಬತ್ತೊಂದು ಏರಿಯಾಗಳಿದೆ ದಕ್ಷಿಣ ಆಯಿತು ಇನ್ನು ಪಶ್ಚಿಮ ವಲಯಕ್ಕೆ ಬರೋಣ ಪಶ್ಚಿಮ ವಲಯದಲ್ಲಿ ಈ ರೀತಿಯಾಗಿದೆ ಅರಮನೆ ನಗರ ಮಾರಪ್ಪನಪಾಳಿಯ ಮಲ್ಲೇಶ್ವರಂ ಸೊ ಡೇಂಜರ್ ಏರಿಯಾಗಳು ಕಾಡು ಮಲ್ಲೇಶ್ವರ ವಾರ್ಡ್ ಗಾಯತ್ರಿ ನಗರ ಗಾಂಧಿನಗರ ಸುಭಾಷ್ ನಗರ ರಾಜಾಜಿನಗರ ಅಗ್ರಹಾರ ದಾಸರಹಳ್ಳಿ ಪಶ್ಚಿಮ ವಲಯದಲ್ಲಿರುವಂಥ ಏರಿಯಾಗಳು ಇಲ್ಲಿ ಹೋಗಬೇಕಾದ್ರೆ ಒಂಚೂರು ಎಚ್ಚರಿಕೆಯಿಂದ ಹೋಗಿ ಚಿಕ್ಕಪೇಟೆ ಕಾಟನ್ಪೇಟೆ ಪಾದ್ರಾಯನಪುರ ರಾಯಪುರಂ ಸೊ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಜನ ಓಡಾಡುವಂಥ ಏರಿಯಾಗಳೇ ಛಲವಾದಿಪಾಳ್ಯ ಕೆ ಆರ್ ಮಾರ್ಕೆಟ್ ಚಾಮರಾಜಪೇಟೆ ಪಶ್ಚಿಮ ವಲಯದಲ್ಲಿರುವಂಥ ಏರಿಯಾಗಳು ಹೇಗೆ ಡೇಂಜರ್ ಆಗಿದ್ದಾವೆ ಅಂತ ಹೇಳಿ ಕೆಲವೊಂದಿಷ್ಟು ಏರಿಯಾಗಳು ಇನ್ನು ಬೊಮ್ಮನಹಳ್ಳಿ ಆ ವಲಯಕ್ಕೆ ಬರೋಣ ಅಲ್ಲಿ ಡೇಂಜರ್ ಏರಿಯಾಗಳು ಯಾವ್ಯಾವುದು ಅಂತ ಎಚ್ ಎಸ್ ಆರ್ ಲೇಔಟ್ ಉತ್ತರಹಳ್ಳಿ ಯಲಚೇನಹಳ್ಳಿ ಅದೇ ರೀತಿಯಾಗಿ ಪುಟ್ಟೇನಹಳ್ಳಿ ಹೊಂಗಸಂದ್ರ ಸಿಂಗಸಂದ್ರ ಬೇಗೂರು ಅರಕೆರೆ ಗೊಟ್ಟಿಗೆರೆ ಕೋಣನಕುಂಟೆ ಹೆಮ್ಮಿಗೆಪುರ ವಸಂತಪುರ ಇವು ಬೊಮ್ಮನಹಳ್ಳಿ ವಲಯದಲ್ಲಿರುವಂಥ ಡೇಂಜರ್ ಏರಿಯಾಗಳು ಇದಷ್ಟೇ ಅಲ್ಲ ಇನ್ನು ಯಲಹಂಕ ವಲಯದಲ್ಲಿ ಬರುವಂತ ಡೇಂಜರ್ ಏರಿಯಾಗಳನ್ನು ಹೇಳ್ಬಿಡ್ತೀವಿ ತಿಪ್ಪಸಂದ್ರ ಬ್ಯಾಟ್ರಾಯನ್ಪುರ ವಿದ್ಯಾರಣ್ಯಪುರ ಡೇಂಜರಸ್ ಆಗಿ ಇರುವಂಥ ಏರಿಯಾಗಳು ಯಲಹಂಕ ವಲಯದಲ್ಲಿರುವಂಥ ಏರಿಯಾಗಳನ್ನು ಹೇಳಿದ್ವಿ ಇನ್ನು ರಾಜರಾಜೇಶ್ವರಿ ನಗರದ ಡೇಂಜರ್ ಏರಿಯಾಗಳು ಯಾವ್ಯಾವ ಈ ವಲಯಗಳಲ್ಲಿ ಅಂತಂದ್ರೆ ಕೆಂಗೇರಿ ಆಯಿತು ದೊಡ್ಡ ಬೆದ್ರಕಲ್ ಆಯಿತು ಕೊಟ್ಟಿಗೆಪಾಳ್ಯ ಆಯಿತು ಜ್ಞಾನಭಾರತಿ ಆಯಿತು ರಾಜರಾಜೇಶ್ವರಿ ನಗರ ಆಯಿತು ಹೆಮ್ಮಿಗೆಪುರ ಆಯಿತು ಕೆಂಗೇರಿ ಆಯಿತು ದೊಡ್ಡ ಬಿದ್ರುಕಲ್ಲು ಕೊಟ್ಟಿಗೆಪಾಳ್ಯ ಜ್ಞಾನಭಾರತಿ ಇವೆಲ್ಲ ರಾಜರಾಜೇಶ್ವರಿ ನಗರದಲ್ಲಿ ಬರುವಂಥ ಡೇಂಜರಸ್ ಏರಿಯಾಗಳು ಸೊ ಎಂಬತ್ತೊಂದು ಏರಿಯಾಗಳು ಡೇಂಜರಸ್ ಆಗಿದೆ ಇನ್ನು ಬೆಂಗಳೂರಿನ ಪೂರ್ವ ವಲಯಕ್ಕೆ ಬರೋದಾದರೆ ಎಚ್ ಬಿ ಆರ್ ಲೇಔಟ್ ಬಾಣಸವಾಡಿ ಪುಲಕೇಶಿ ನಗರ ಪೂರ್ವ ವಲಯದ ವಿಚಾರವನ್ನು ಹೇಳ್ತಾ ಇದ್ದೀವಿ ನಿಮಗೆ ಪೂರ್ವ ಬೆಂಗಳೂರಿನ ಪೂರ್ವ ವಲಯದಲ್ಲಿರುವಂಥ ಏರಿಯಾಗಳು ಹೊಯ್ಸಳ ನಗರ ಭಾರತೀ ನಗರ ಶಿವಾಜಿನಗರ ವಸಂತ ನಗರ ನೀವು ಸಾಧ್ಯ ಆದರೆ ಇವೆಲ್ಲವನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಒಂದಿಷ್ಟು ಫೋಟೋ ಆದರೂ ತಕೊಂಡಿಟ್ಕೊಳ್ಳಿ ಸೊ ಸಂಪಂಗಿ ರಾಮನಗರ ಶಾಂತಲಾ ನಗರ ದೊಮ್ಮಲೂರು ಸೊ ಈ ಭಾಗಗಳಿಗೆ ಹೋಗ್ಬೇಕಾದ್ರೆ ಒಂಚೂರು ಎಚ್ಚರಿಕೆಯಿಂದ ಇರಿ ಶಾಂತಿನಗರ ಕೋನೇನ ಅಗ್ರಹಾರ ಶಾಂತಿನಗರ ಕೋನೇನ ಅಗ್ರಹಾರ ಇವೆಲ್ಲವೂ ಕೂಡ ಬೆಂಗಳೂರಿನ ಪೂರ್ವ ವಲಯದಲ್ಲಿರುವಂಥ ಏರಿಯಾಗಳು ನೋಟ್ ಮಾಡಿ ಇಟ್ಕೊಳ್ಳಿ ಇಲ್ಲ ಸಾಧ್ಯ ಆದರೆ ಒಂದಿಷ್ಟು ಫೋಟೋ ತೆಗೆದಿಟ್ಕೊಳ್ಳಿ ಇಟ್ಕೊಳ್ಳಿ ಯಾರ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ಒಂದು ಫೋಟೋ ತೆಗೆದಿಟ್ಕೊಳ್ಳಿ ಆ ಭಾಗಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿರಿ ಹುಷಾರಾಗಿರಿ ಜಾಗೃತರಾಗಿರಿ ಅಲ್ಲಿ ಹೋಗುವಂಥ ಅವಶ್ಯಕತೆ ಬಿದ್ದರೆ ಹೋಗಿ ಅವಶ್ಯಕತೆ ಇಲ್ಲ ಅಂತಂದರೆ ಹೋಗೋಕ್ಕೆ ಹೋಗಬೇಡಿ ಫೋನಲ್ಲೇ ಕೆಲಸ ಆಗೋದಾದರೆ ಫೋನಲ್ಲೇ ಮಾಡ್ಕೊಳ್ಳಿ ಅನವಶ್ಯಕವಾಗಿ ಓಡಾಡಬೇಡಿ ನೋಡಿ ಇರುವಂಥ ನೂರ ತೊಂಬತ್ತ ಎಂಟು ವಾರ್ಡ್ಗಳಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಒಂದಿಷ್ಟು ಆಗಿದೆ ಈಗ ಎಂಬತ್ತೊಂದಕ್ಕೆ ನನ್ನ ಸೌದಿ ಪವಿತ್ರನೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ ಪವಿತ್ರ ಈಗ ಆಲ್ಮೋಸ್ಟ್ ಆಲ್ ಜನ ಓಡಾಡುವಂತಹ ಜಾಗಗಳು ಬಹುತೇಕವಾಗಿ ಈ ಏರಿಯಾಗಳ ಹೋಗ್ಬಿಟ್ಟಿದೆ ಸೊ ಈಗ ಇಲ್ಲಿ ಓಡಾಡದೆ ಇರೋಕ್ಕೂ ಕೂಡ ಆಗಲ್ಲ ಕಾರಣ ಆರ್ಥಿಕವಾಗಿ ನಾವು ಓಡಾಡಬೇಕು ಕೆಲಸವನ್ನು ಕೂಡ ಮಾಡ್ಕೊಳ್ಬೇಕು ಈಗ ಬಿ ಬಿ ಎಂ ಪಿ ಏನ್ ಹೆಜ್ಜೆಯನ್ನು ಇಡೋಕೆ ಮುಂದಾಗ್ತಾ ಇದೆ ಈ ಡೇಂಜರ್ ಏರಿಯಾಗಳ ಪರಿಸ್ಥಿತಿ ಈಗ ಸದ್ಯಕ್ಕೆ ಹೇಗಿದೆ ಪವಿತ್ರ ಅರುಣ್ ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಒಂದೆರಡು ವಾರ್ಡ್ ಅಲ್ಲಿ ಐದು ಕೇಸ್ ಆರು ಕೇಸ್ ಅಂದ್ರೆ ಈ ಹಿಂದೆ ಆತಂಕ ಆಗ್ತಾ ಇತ್ತು ಆದ್ರೆ ಈಗ ಎಂಬತ್ತೊಂದು ವಾರ್ಡ್ ನಲ್ಲಿ ಬೆಂಗಳೂರಿನಲ್ಲಿ ಐವತ್ತಕ್ಕೂ ಅಧಿಕ ಕೇಸ್ಗಳು ಇರುವಂತದ್ದು ಸೊ ಎಂಬತ್ತೊಂದು ಎಂಬತ್ತ ಒಂದು ವಾರ್ಡ್ ಗಳ ಲಿಸ್ಟ್ ಈಗ ಬಿ ಬಿ ಮಾಡಿದೆ ಅಲ್ಲಿ ಬಹುತೇಕ ಎಲ್ಲವೂ ಕೂಡ ಆರ್ಥಿಕ ಚಟುವಟಿಕೆ ಜೊತೆಗೆ ಜರನಿ ಬೀಡ ಪ್ರದೇಶವಾಗಿರುವಂತದ್ದು ಈಗಾಗಲೇ ಬಿ ಬಿ ಅವರು ಕಂಟೈನ್ಮೆಂಟ್ ಝೋನ್ ನ ಪರಿಧಿಯನ್ನ ಸೀಮಿತಗೊಳಿಸಿದ್ದಾರೆ ಕೇವಲ ಮನೆಗೆ ಸೀಮಿತಗೊಳಿಸಿದ್ದಾರೆ ಸೊ ಅದನ್ನ ಹೊರತುಪಡಿಸಿದ್ರೆ ಈಗ ಟಾಪ್ ಫಿಫ್ಟೀನ್ ಏರಿಯಾಗಳು ಅಂದ್ರೆ ಹತ್ತು ದಿನದಲ್ಲಿ ಮಹಾಸ್ಫೋಟವಾಗಿರುವಂತಹ ಏರಿಯಾವನ್ನು ಕೂಡ ಗುರುತು ಮಾಡಿದ್ದಾರೆ ಸೊ ಈಗಾಗಲೇ ಕಮಿಷನರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸೀಲ್ ಅನ್ನ ನಾವು ಒಂದಿಷ್ಟು ಬದಲಾವಣೆಯನ್ನ ಮಾಡ್ತೀವಿ ಆ ಪರದಿಯನ್ನ ವಿಸ್ತರಣೆ ಮಾಡ್ತೀವಿ ಯಾಕಂದ್ರೆ ಮೊನ್ನೆ ತಾನೇ ಕೇಂದ್ರ ತಂಡ ವಿಸಿಟ್ ಕೊಡ್ತು ಕಂಟೈನ್ಮೆಂಟ್ ವಲಯವನ್ನ ನೋಡಿ ಅವರು ಕೂಡ ಗರಂ ಆದ್ರು ಇದೇನಾ ಕಂಟೈನ್ಮೆಂಟ್ ಝೋನ್ ಅನ್ನ ನೀವು ನಿರ್ವಹಿಸುವಂತಹ ಪರಿ ಅನ್ನುವಂಥದ್ದು ಕಂಟೈನ್ಮೆಂಟ್ ಝೋನ್ ಅಲ್ಲಿ ಕಂಪ್ಲೀಟ್ ಆಗಿ ವಿಫಲವಾಗಿರುವಂತದ್ದು ಬೆಂಗಳೂರಿನಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಹಾಗಾಗಿ ಈ ಎಂಬತ್ತೊಂದು ಏರಿಯಾ ಸೇರಿದಂತೆ ಮತ್ತೆ ಇನ್ನು ಉಳಿದಂತಹ ಹದಿನೈದು ಅಂದ್ರೆ ಹತ್ತು ದಿನದಲ್ಲಿ ಮಹಾಸ್ಫೋಟವಾಗಿರುವಂತಹ ಹದಿನೈದು ವಾರ್ಡ್ ನಲ್ಲಿ ಬಿಬಿಎಂಪಿ ಟಫ್ ರೂಲ್ಸ್ ಅನ್ನ ಯಾವ ರೀತಿ ಜಾರಿಗೆ ತರುತ್ತೆ ಅನ್ನುವಂಥದನ್ನ ನೋಡಬೇಕು ಈಗ ಅಂದ್ರೆ ರಸ್ತೆಯನ್ನು ಸೀಲ್ ಡೌನ್ ಮಾಡ್ತಾರಾ ಅಥವಾ ಅಲ್ಲಿನ ವಾಣಿಜ್ಯ ಚಟುವಟಿಕೆಗಳನ್ನು ಹಾಫ್ ಲಾಕ್ ಡೌನ್ ರೀತಿಯಲ್ಲಿ ಮಾಡ್ತಾರಾ ಯಾವ ರೀತಿ ಮಾಡ್ತಾರೆ ಬೆಂಗಳೂರಿನಲ್ಲಿ ಪ್ರತ್ಯೇಕವಾಗಿರುವಂತಹ ಪ್ಲಾನ್ ಅನ್ನು ಏನಾದರೂ ಮಾಡ್ತಾರಾ ಅನ್ನುವಂಥದ್ದು ನೋಡಬೇಕಾಗಿದೆ ಆದ್ರೆ ಒಂದು ಮಾಹಿತಿಯ ಪ್ರಕಾರ ಅರುಣ್ ಈಗ ಆಯಾಯ ಸ್ಫೋಟವಾಗಿರುವಂತಹ ಏರಿಯಾಗಳಲ್ಲಿ ಮತ್ತೆ ಮನೆ ಮನೆ ಸರ್ವೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅಲ್ಲಿ ಎಷ್ಟು ಮನೆಗಳಿವೆ ಅನ್ನುವಂತಹ ಸರ್ವೇ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಪಾಸಿಟಿವ್ ಕೇಸ್ಗಳು ಪ್ರೈಮರಿ ಕಾಂಟ್ಯಾಕ್ಟ್ಗಳು ಎಷ್ಟಿವೆ ಅನ್ನುವಂತಹ ಸಪರೇಟ್ ಕೇಸ್ ಫೈಲ್ ಅನ್ನು ಮಾಡ್ತಾ ಇದ್ದಾರೆ ಬಹುಶಃ ವಾರ್ಡ್ ನಲ್ಲಿ ಆಂಟಿಜೆನ್ ಟೆಸ್ಟ್ ಕಿಟ್ ಯಾವಾಗ ಬರುತ್ತೋ ಅಂದ್ರೆ ಇವತ್ತು ನಾಳೆ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ ಸೊ ಬಂದಾಗ ಅಲ್ಲಿ ರ್ಯಾಪಿಡ್ ಟೆಸ್ಟ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಓಕೆ ಪವಿತ್ರ ಮಾಹಿತಿಗೆ ಧನ್ಯವಾದಗಳು ಓಕೆ ಏರಿಯಾಗಳನ್ನು ನೋಡ್ತಾ ಇದ್ದೀರ ಒಟ್ಟು ಎಂಬತ್ತು ಒಂದು ವಾರ್ಡ್ಗಳು ತುಂಬ ಕ್ರಿಟಿಕಲ್ ಆಗಿದೆ ಎಂಬತ್ತೊಂದು ವಾರ್ಡ್ಗಳಲ್ಲಿ ಐವತ್ತು ಕೇಸ್ಗಳು ಕಾಣಿಸಿಕೊಳ್ತಾ ಇದೆ ಸೊ ಹಾಗಾಗಿ ಈಗ ಆ ಏರಿಯಾಗಳಿಗೆ ಸ್ವಲ್ಪ ಹೋಗಬೇಕಾದ್ರೆ ಎಚ್ಚರವಾಗಿರಿ ಹುಷಾರಾಗಿರಿ ಅವಶ್ಯಕತೆ ಇದ್ರೆ ಮಾತ್ರ ಹೋಗಿ ಈಗ ಬಿ ಬಿ ಎಂ ಪಿ ಹೇಳ್ತಾ ಇರುವಂಥ ಈ ಮಾಹಿತಿಗಳನ್ನು ನೋಡ್ತಾ ಇದ್ದಾಗ ಸೀಲ್ಡೌನು ಇವೆಲ್ಲವನ್ನು ಕೂಡ ಕಂಟೈನ್ಮೆಂಟ್ ಝೋನು ಬಫರ್ ಝೋನ್ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಮುಂಚೆ ಹೇಗಿತ್ತು ಆ ಪರಿಸ್ಥಿತಿಗೆ ಬಂದು ತಲುಪಬಹುದು ಅಲ್ಲಲ್ಲಿ ಅಲ್ಲಿ ಲಾಕನ್ನು ಮಾಡಿರ್ತಾರೆ ರಸ್ತೆಗಳಿಗೆ ಓಡಾಡೋಕ್ಕೆ ಬಿಡೋದಿಲ್ಲ ಅಲ್ಲಿರುವಂಥ ಜನ ಆಚೆ ಬರದೇ ಇರೋ ರೀತಿಯಲ್ಲಿ ಏನಾದರೂ ಮಾಡುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಹುಷಾರಾಗಿ ಈಗಲೇ ಜಾಗೃತರಾಗಿ ಇರಿ ಎಷ್ಟು ಹೇಳಿದ್ರು ಕೂಡ ಜನನೂ ಕೂಡ ಕೇಳಲ್ಲ ಸರಿಯಾಗಿ ಮಾಸ್ಕ್ ಹಾಕ್ಕೊಡ್ರಪ್ಪ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಅವಶ್ಯಕತೆ ಇದ್ದರೆ ಅಷ್ಟೇ ಬನ್ನಿ ಅಂತಂದ್ರೂ ಕೇಳಲ್ಲ ಸುಮ್ಮನೆ ಬರ್ತಾ ಇರ್ತೀರ ಪರಿಣಾಮ ಇದು